ಆಸ್ಟ್ರೇಲಿಯಲ್ಲಿ ವಾಯುಭಾರ ಕುಸಿತ, ಪರಿಣಾಮ ಬಟ್ಟುಪಾಡಿ ಕಡಲ ಕಿನಾರೆಯಲ್ಲಿ ಅಲೆಗಳ ಅಬ್ಬರ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಿರುವಂತೆ ಸೂಚನೆ ಕೊಡಲಾಗಿದೆ. ಅರಬ್ಬಿ ಸಮುದ್ರದಲ್ಲೂ ಎಫೆಕ್ಟ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇವತ್ತಿನಿಂದ ಅಕ್ಟೋಬರ್ 19ರವರೆಗೆ ಕರಾವಳಿಯಲ್ಲಿ ಮಳೆಯ ಅಬ್ಬರ ಇದೆ. ಹೀಗಾಗಿ ಪ್ರವಾಸಿಗರು ಸಮುದ್ರಕ್ಕೆ ತೆರಳದಂತೆ ಸೂಚನೆ ಕೊಡಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಿರುವಂತೆ ಸೂಚನೆ ನೀಡಲಾಗಿದೆ. ಕಡಲಿನ ಅಬ್ಬರ ನೋಡ್ತಾ ಇದ್ದೀವಿ. ವಾಯುಭಾರ ಕುಸಿತದಿಂದಾಗಿ ಸಮುದ್ರ ತೀರಗಳಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಸ್, ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆಯಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಕರಾವಳಿ ಜಿಲ್ಲೆಗಳಿಗೂ ಕೂಡ ಹೈ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಮಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ ಕಾರವಾರ, ಉಡುಪಿ ಮತ್ತು ಕಾರವಾರ ಭಾಗದ ಸಮುದ್ರ ತೀರದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಅಂದರೆ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗುವಂಥ ಒಂದು ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ನಾನೀಗ ಮಂಗಳೂರಿನಲ್ಲಿರ್ತಕ್ಕಂಥ ಉಚ್ಚಿಲ ಕಡಲ ತೀರ ಬಟಪಾಡಿ ಪ್ರದೇಶ ಏನಿದೆ ಅಂದರೆ ಪ್ರತಿ ಬಾರಿಯ ಮಳೆಗಾಲದ ಸಂದರ್ಭದಲ್ಲಿ ಮತ್ತು ಕಡಲ ಕೊರೆತದ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಅಲೆಗಳ ಅಬ್ಬರಕ್ಕೆ ಒಳಗಾಗುವಂಥ ಒಂದು ಪ್ರದೇಶ ಮತ್ತು ಕಡಲ ಕೊರೆತಕ್ಕೂ ಕೂಡ ಒಳಗಾಗುವಂಥ ಒಂದು ಸಮುದ್ರ ತೀರ ಕೂಡ ಹೌದು. ಹಾಗಾಗಿ ಇವತ್ತು ಕೂಡ ಇಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಒಂದಷ್ಟು ಹೆಚ್ಚಾಗೇ ಇದೆ. ಯಾಕಂದರೆ 16ರಿಂದ 19ರ ಸಂಜೆ 6 ಗಂಟೆವರೆಗೂ ಕೂಡ ಹವಾಮಾನ ಇಲಾಖೆ ಒಂದು ಅಲರ್ಟನ್ನು ಕೊಟ್ಟಿದೆ. ಈ ಒಂದು ಅಲರ್ಟಿನ ಪ್ರಕಾರ ಯಾವುದೇ ಅಂದರೆ ಮಳೆ ಪ್ರಮಾಣ ಯಾವ ರೀತಿಯಾಗಿ ಹೆಚ್ಚಾಗುತ್ತೋ ಅದೇ ರೀತಿಯಾಗಿ ಸಮುದ್ರದ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಬಹುದು. ಹಾಗಾಗಿ ಪ್ರವಾಸಿಗರು ಕೂಡ ಸಮುದ್ರದ ತೀರ ಪ್ರದೇಶಗಳಿಗೆ ಬರದಂತೆ, ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಅವರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಒಂದು ಆದೇಶವನ್ನು ಕೂಡ ಅಧಿಕೃತವಾಗಿ ಹೊರಡಿಸಿದ್ದಾರೆ. ಅದರ ಜೊತೆಗೆ ಮೀನುಗಾರಿಕೆ ಅಂದರೆ ಈಗಾಗಲೇ ಮೀನುಗಾರಿಕಾ ಋತು ಆರಂಭ ಆಗಿದೆ, ಇದು ಮಳೆಗಾಲದ ಸಿಚುವೇಶನ್ ಅಲ್ಲ. ಈ ಒಂದು ಸಂದರ್ಭಗಳಲ್ಲಿ ಮೀನುಗಾರಿಕೆಯನ್ನು ಸಹಜವಾಗಿಯೇ ನಡೆಸ್ತಾರೆ. ಆದರೆ ಈ ಒಂದು ವಾಯುಭಾರ ಕುಸಿತದ ಪರಿಣಾಮದ ಸಾಧ್ಯತೆಗಳು ತಟ್ಟುವಂಥ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಮೀನುಗಾರರು ಕೂಡ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಬಾರದು ಇನ್ನು 3 ದಿನಗಳ ಕಾಲ. ಅದರ ಜೊತೆಗೆ ಈಗಾಗಲೇ ಮೀನುಗಾರಿಕೆಗೆ ತೆರಳಿದವರು ಏನಾದರೂ ಇದ್ದರೆ ಅವರು ದಯವಿಟ್ಟು ವಾಪಸ್ ಬರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಸಮುದ್ರ ಪಾತ್ರಗಳಲ್ಲಿ ವಾಸ ಮಾಡುವಂಥವರು, ನದಿ ತೀರಗಳಲ್ಲಿ ವಾಸ ಮಾಡುವಂಥವ್ರು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ಅನಿಯಮಿತವಾಗಿ ಮಳೆ ಸುರಿತಾ ಇದೆ. ಆಕಸ್ಮಿಕವಾಗಿ ಯಾವುದೇ ರೀತಿಯಾಗಿ ಈ ರೀತಿಯಾದಂಥ ಸಿಚುವೇಶನ್ಗಳು ಇರಲಿಲ್ಲ. ಆದರೆ ಈಗ ಅಂಥ ಒಂದು ಸಿಚುವೇಶನ್ ಬೆಂಗಳೂರಿನಲ್ಲಿ ಬಂದಿದೆ. ಆ ಸಿಚುವೇಶನ್ ಕಾರಣದಿಂದಾಗಿ ಮಂಗಳೂರು ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲೂ ಕೂಡ ಏಕಾಏಕಿಯಾಗಿ ಮಳೆ ಆಗ್ತಾ ಇದೆ. ಇವತ್ತು ಮಂಗಳೂರಿನಲ್ಲಿ ನಿನ್ನೆ ಒಂದು ಹಂತಕ್ಕೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಆದರೆ ಇವತ್ತು ಬೆಳಗಿನಿಂದ ಹನಿ ಹನಿಯಾಗಿ ಕೆಲವೊಂದು ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ಗ್ರಾಮಾಂತರ ಭಾಗಗಳಲ್ಲಿ ಒಂದಷ್ಟು ಮಳೆ ಆದರೂ ಕೂಡ ಮಂಗಳೂರು ನಗರದಲ್ಲಿ ಕೆಲವೊಂದು ಜಾಗಗಳಲ್ಲಷ್ಟೇ ಮಳೆ ಆಗ್ತಾ ಇದೆ. ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ಇನ್ನು ಮುಂದಿನ 3 ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗಬಹುದು. ಅದರ ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರವೂ ಕೂಡ ಹೆಚ್ಚಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.